ಈ ಒಂದು ಚಿತ್ರಣವನ್ನು ನೀವು ನೋಡಿದರೆ, ಈಗ ಈ ಸೂರ್ಯಪ್ರಕಾಶ್ ಅವರ ಕುಟುಂಬ ಇಲ್ಲಿ ಈ ಕಾರ್ಯಕ್ರಮದಲ್ಲಿ ಅವರು ಕೂಡ ಬಂದಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಅವರು ಕೂಡ ಭಾಗವಹಿಸಿದ್ದಾರೆ. ಆ ನೊಂದವರ ಧ್ವನಿ ಹೇಗಿದೆ, ಆ ನೊಂದವರು ಏನು ಹೇಳ್ತಾರೆ ಅಶ್ವಿನಿ? ಒಂದು ರಸ್ತೆ ಉಬ್ಬರದಿಂದ ಉಂಟಾದಂತಹ ಒಂದು ಸಣ್ಣ ಆಕ್ಸಿಡೆಂಟು ಸೂರ್ಯಪ್ರಕಾಶನ ಜೀವವನ್ನು ತೆಗೆಯಿತು. ಆ ನತದೃಷ್ಟ ತಂದೆ ತಾಯಿ, ಸೂರ್ಯಪ್ರಕಾಶನ ತಂದೆ ತಾಯಿನ ಮುಟ್ಟುಗಿದ್ದಾರೆ. ಅಸಲಿಗೆ ಈ ಸಮಸ್ಯೆಗಳು ಯಾಕೆ ಉಂಟಾಗತ್ತೆ, ಆ ಪ್ರಶ್ನೆನ ಅವರಿಗೆ ಕೇಳೋಣ. ಅವ್ರು ಅವತ್ತು ಏನೆಲ್ಲ ಅನುಭವಿಸಿದ್ರು ಅವ್ರನ್ನೇ ಮಾತಾಡ್ಸೋಣ. ಅಲ್ಲಿ ನೋಡಿದರೆ ಅಲ್ಲಿ ಲೈಟ್ ಇರಲಿಲ್ಲ, ಕಲ್ಲುಗಳು ಹಾಗೇನೆ ಬಿದ್ದಿದ್ದು. ಆದರೆ ಈ ಅವೈಜ್ಞಾನಿಕವಾಗಿ ಹಂಪನ್ನು ನನ್ನ ಮಗನಿಗೆ ಪ್ರಾಣ ತಗೊಂಡಿದ್ದಕ್ಕೆ ಇಲ್ಲಿ ಬಂದಿರೋಂಥ ಅಧಿಕಾರಿಗಳು ಅಥವಾ ಸರ್ಕಾರದ ಪ್ರತಿನಿಧಿಗಳು, ಸರ್ಕಾರ ಅವ್ರು ಏನು ಮಾಡ್ತಿದ್ದಾರೆ ಅನ್ನೋದು ನಂಬಬೇಕಾಗಿದೆ ಮೇಡಮ್. ಸರ್, ಆ ಒಂದು ಕಾರ್ಯಕ್ರಮವನ್ನು ನೀವು ನೋಡಿದ್ರಿ, ಹಾಗೆಯೇ ಅವರ ಕುಟುಂಬದವರು ಹೇಳಿದಂಥ ಮಾತುಗಳನ್ನು ಕೂಡ ಕೇಳಿದ್ರಿ, ಏನನ್ನಿಸ್ತು ನಿಮಗೆ, ಯಾಕಿಂಥ ತಪ್ಪುಗಳಾಗ್ತಾ ಇದೆ? ಇಲ್ಲ, ನಾನು ಅವರ ಧ್ವನಿಯ ತಾಯಿಯ ಧ್ವನಿಯನ್ನು ಕೇಳಿದಾಗ ನಿಜಕ್ಕೂ ನೋವಾಗ್ತೈತೆ. ವಿಶೇಷವಾಗಿ ಬೆಂಗಳೂರಲ್ಲಿ ಈ ಥರ ರಸ್ತೆ ಉಬ್ಬುಗಳೇನಿದೆ, ಭಾಳಷ್ಟು ಹುಬ್ಬುಗಳು, ರಸ್ತೆ ಹುಬ್ಬುಗಳೇನಿದೆ ಅದು ಅನಾಥರೈಸ್ ಇದೆ. ಸರ್ಕಾರ ಹಾಕಿರುವಂಥದ್ದು 1998 ಮಾತ್ರ, ಸುಮಾರು ಅವೈಜ್ಞಾನಿಕವಾಗಿ 536 ಹುಬ್ಬುಗಳು ಅವೈಜ್ಞಾನಿಕವಾಗಿವೆ. ಮತ್ತು ಸಾರ್ವಜನಿಕರೇ ಅವೈಜ್ಞಾನಿಕವಾಗಿ ಅಲ್ಲಿನ ನಾಗರಿಕರೇ ನಿರ್ಮಿಸಿರ್ತಕ್ಕಂಥದ್ದು 4,000 ಇದೆ. ಅಂದರೆ ನ್ಯಾಚುರಲ್ಲಾಗಿ ನಾವು ಸರ್ಕಾರದ ವತಿಯಿಂದ ಹಾಕಿರುವಂಥದ್ದು ಸುಮಾರು 1-1.5 ಸಾವಿರ ಆಗ್ಬೋದು ಅಷ್ಟೇ, ಉಳಿದಂಥವೆಲ್ಲ ಅಲ್ಲಿನ ನಾಗರಿಕರೇ. ಇದು ಹೇಗಾಗುತ್ತೆ ಅಂದರೆ, ನಾನು ಒಬ್ಬ ಜನಪ್ರತಿನಿಧಿಯಾಗಿ ಬಂದಂಥ MLA ಆಗಿ ಭಾಳಷ್ಟು ಜನ ನಮ್ಮ ಕಾರ್ಪೊರೇಟರ್ಸ್ ಎಲ್ಲ ಇದೆ. ಸೊ ಅಲ್ಲಿ ನಾವು ಯಾವುದೇ ಒಂದು ಬಡಾವಣೆಗೆ ಹೋದಾಗ ಆ ಜನ ಈ ರಸ್ತೆ ಒಬ್ಬನ್ನು ಮಾಡಬೇಕು ಅನ್ನೋ ರೀತಿ ಅವರಿಗೆ ನಮ್ಮ ಕಾರ್ಪೊರೇಟರ್ಗಿರ್ಬೋದು, MLAಗಿರ್ಬೋದು ನಿರಂತರವಾಗಿ ಬೇಡಿಕೆ ಸಲ್ಲಿಸ್ತಾನೆ ಇರ್ತಾರೆ. ಯಾಕೆಂದರೆ ಅವ್ರ ದೃಷ್ಟಿಯಲ್ಲಿ ಅವ್ರ ಮನೆಯಲ್ಲಿರ್ತಕ್ಕಂಥ ಆ ರಸ್ತೆಯಲ್ಲಿರ್ತಕ್ಕಂಥ ಅದು 15-20 ಮನೆ ಸೇಫ್ಟಿಯಾಗಿರಬೇಕು. ಅಲ್ಲಿ ಬರ್ತಕ್ಕಂಥ ವೆಹಿಕಲ್ಸ್ ಏನಿದೆ ಅದು ಸ್ಪೀಡಾಗಿ ಬರಬಾರ್ದು, ನಮ್ಮ ಮಕ್ಕಳು ಆಚೆ ಬರ್ತಾರೆ, ನಮ್ಮ ಮಕ್ಕಳಿಗೆ ತೊಂದರೆ ಆಗಬಾರ್ದು ಅಂತ. ಸರ್, ಈಗ ನೀವು ಗೃಹ ಸಚಿವರು, ಈಗ ನೀವು ಕೂಡ ಸಾಕಷ್ಟು ಬಾರಿ ಓಡಾಡ್ತಾ ಇರ್ತೀರಿ, ಬೇರೆ ಬೇರೆ ಕೆಲಸ ಕಾರ್ಯಗಳಿಗೆ ಓಡಾಡ್ತಾ ಇರ್ತೀರಿ, ಇಂಥ ಒಂದು ಅವೈಜ್ಞಾನಿಕವಾದಂಥ ರಸ್ತೆ ಉಬ್ಬುಗಳನ್ನು ನೋಡುವಾಗ ನಿಮಗೂ ಕೋಪ ಬಂದಿಲ್ಲ ಒಮ್ಮೆ ಆದರೂ, ಯಾಕಪ್ಪ ಇಂಥ ರಸ್ತೆ ಉಬ್ಬುಗಳನ್ನು ಹಾಕ್ತಾರೆ ಅನ್ನುವಂಥದ್ದು? ಭಾಳಷ್ಟು ಸರಿ ಕೋಪ ಬಂದಿದೆ. ನಾನು ಕೆಲವು ಸರಿ ನಮ್ಮ ಅಧಿಕಾರಿಗಳಿಗೆ ಭಾಳಷ್ಟು ಸರಿ ಹೇಳಿದ್ದೀನಿ ಇದನ್ನು ಯಾಕೆ ರೀ ಹಾಕ್ತೀರಾ ಅಂತ. ಬಟ್ ಅವ್ರು ತೆಗಿಯೋಕೆ ಹೋದಾಗ ನನಗೆ ಬರೋವಂಥ ಫೋನ್ಗಳು, ನಾನು ಯಾಕೆ ಪೊಲೀಸವ್ರಿಗೆ ಹೇಳಿದ್ನ ತೆಗಿಯೋಕ್ಕೆ ಅಂತೇಳಿ ಅಷ್ಟು ಫೋನ್ಗಳು ಬರ್ತವೆ, ತೆಗಿಬಾರ್ದು ಅಂತೇಳಿ. ಅಂದರೆ ಏನಾಗಿದೆ, ಎಲ್ಲೋ ಒಂದು ಕಡೆ ನಾಗರಿಕರಿಗೂ ನಮ್ಮ ಸೇಫ್ಟಿ ಮಾತ್ರ ನಾವು ನೋಡ್ಕೋಬೇಕು, ನಮ್ಮ ರಸ್ತೆ, ನಮ್ಮ ಬೀದಿ, ನಮ್ಮ ಮಕ್ಕಳು, ಅದು ಬಿಟ್ಟರೆ ಇಡೀ ಬೆಂಗಳೂರಿನ ಒಂದು ಚಿತ್ರಣವನ್ನು ನೋಡ್ತಾ ಇಲ್ಲ. ಆ ದೃಷ್ಟಿಯಿಂದ ನನ್ನ ಪರ್ಸ್ನಲ್ ಅಭಿಪ್ರಾಯ, ಈ ರಸ್ತೆ ಹುಬ್ಬುಗಳನ್ನು ನಾವು ಯಾಕೆ ಹಾಕ್ತೀರಿ? ಮುಖ್ಯವಾಗಿ ರಸ್ತೆ ಹುಬ್ಬುಗಳನ್ನು ಹಾಕುವಂಥದ್ದು ಸ್ಪೀಡ್ ಕಂಟ್ರೋಲ್ ಮಾಡೋಕ್ಕೆ. ಆದರೆ ನನಗೆ ನಮ್ಮ ಒಬ್ಬ ಡಾಕ್ಟ್ರು, ಆರ್ಥೋಪೆಡಿಕ್ ಸರ್ಜನ್ ಡಾಕ್ಟ್ರು ಹೇಳಿದ್ರು ಅವರು, ಸೊ ನೀವೆಷ್ಟು ಹಂಪ್ಗಳಾಗ್ತೀರಾ ಅದನ್ನು ಎಷ್ಟು ಪ್ರಾಣನ ಉಳಿಸೋಕೆ ಹೋಗ್ತೀರಾ, ಅದಕ್ಕಿಂತ ಈ ಹಂಪ್ಗಳಿಂದ ಪ್ರಾಣ ತೆಗೆಯದೇ ಜಾಸ್ತಿ ಆಗಿದೆ ಅನ್ನೋಂಥದ್ದು. ಈಗ ಜ್ಯೋತಿ ಪ್ರಕಾಶ್ ಬಿರ್ಜಿಯವರು ಇದ್ದಾರೆ, ನೀವು ಇಡೀ ಒಂದು ಬೆಂಗಳೂರನ್ನು ರಕ್ಷಣೆ ಮಾಡುವಂಥವರು, ನಿಮ್ಮ ಒಂದು ಅನುಭವದಲ್ಲಿ ಇಂಥ ಅವೈಜ್ಞಾನಿಕ ಹಂಪ್ಗಳ ಬಗ್ಗೆ ನಿಮ್ಮ ಅನುಭವ ಏನು? ಮೊದಲೇ ವಾಹನ ಚಾಲಕರು ಬೆಂಗಳೂರು ನಗರದಲ್ಲಿ ತಾವು ನೋಡಿದಂಗೆ ಸಮಯದ ಅಭಾವ ಅವ್ರಿಗೆ, ಭಾಳಷ್ಟು ಬೇಗ ಹೋಗ್ಬೇಕಾಗಿತ್ತು ಎಲ್ಲ ಕಡೆಗೂ, ಆದ್ದರಿಂದ ಮೊದಲೇ ಭಾಳ ಸ್ಪೀಡ್ನಲ್ಲಿ ಹೋಗ್ತಿರ್ತಾರೆ. ಈ ವೈಜ್ಞಾನಿಕವಾಗಿ ಇಲ್ದಿದ್ರೆ ಆ ಹಂಪ್ನಲ್ಲಿ ಹೋದಾಗ ತೊಂದರೆ ಆಗೋದಂತೂ ಗ್ಯಾರಂಟಿ. ಆದ್ದರಿಂದ ಯಾವುದೇ ಹಂಪ್ ಇರಲಿ ನಾವು ವೈಜ್ಞಾನಿಕವಾಗಿ ಮಾಡಬೇಕು, ಅದಕ್ಕೆ ಏನು ಹಾಕಬೇಕಾದಂಥ ಬಣ್ಣ ಹಾಕಬೇಕು ಮತ್ತು ಎಲ್ಲನೂ ರಿಫ್ಲೆಕ್ಟರ್ಸ್ ಹಾಕಿ ಮಾಡಲೇಬೇಕು, ಇಲ್ಲ ಅಂದರೆ ಪ್ರಾಣಹಾನಿ ಮತ್ತು ಗಾಯಗಳು, ದೊಡ್ಡ ಭಾರಿ ಗಾಯಗಳು. ಓಕೆ, ಹೆಚ್ಚುವರಿ ಪೊಲೀಸ್ ಆಯುಕ್ತರಾಗಿರುವಂಥ MS ಸಲೀಂ ಅವರಿದ್ದಾರೆ. ಸರ್, ನಿಮ್ಗೆ ಎಂತೆಲ್ಲ ಸಮಸ್ಯೆಗಳು ಎದುರಾಯಿತು ಈ ರೀತಿ ಒಂದು ಟ್ರಾಫಿಕ್ ಕಂಟ್ರೋಲ್ ಮಾಡುವಂಥ ಸಂದರ್ಭದಲ್ಲಿ? ಮಾನ್ಯ ಗೃಹ ಸಚಿವರು ಹೇಳಿದ ಹಾಗೆ 1098 ರಸ್ತೆ ಉಬ್ಬುಗಳು, ಅಂದರೆ ರೋಡ್ ಹಂಪ್ಸು, ವೈಜ್ಞಾನಿಕವಾಗಿ ನಮ್ಮ IRC ಸ್ಟ್ಯಾಂಡರ್ಡ್ ಪ್ರಕಾರ ಇದೆ. ಯಾಕಂದರೆ ಯಾವುದೇ ಒಂದು ರೋಡ್ ಹಂಪ್ಗೆ ಒಂದು ಸ್ಟ್ಯಾಂಡರ್ಡ್ ಇರ್ತದೆ. ಅಂದರೆ ಇಂಡಿಯನ್ ರೋಡ್ ಕಾಂಗ್ರೆಸ್ ಅವರು ಒಂದು ಇದೇ ರೀತಿ ಇದೇ ಮಾದರಿ ಇರಬೇಕು, 18 ಇಂಚ್ ಸೆಂಟ್ರ್ನಲ್ಲಿರಬೇಕು ಮತ್ತು 3 ಇಂಚ್ ಟೇಪರಿಂಗ್ ಇಂದ. ಅದಕ್ಕೆ ನಾವೇನು ಮಾಡ್ತೀವಿ, ಸಾಮಾನ್ಯವಾಗಿ ಯಾವುದಾದ್ರೂ ನಮಗೆ ಬೇಡಿಕೆ ಅಂದರೆ ಈ ರೋಡ್ಗಳಲ್ಲಿ ನಮಗೆ ಅಪಘಾತಗಳು ಜಾಸ್ತಿ ಆಗ್ತಾಯಿದೆ, ಸ್ವಲ್ಪ ಈ ರೆಸಿಡೆನ್ಸಿಯಲ್ ಏರಿಯಾದಲ್ಲಿ ರೆಸಿಡೆಂಟ್ಸ್ ಅವ್ರಿಗೆ ಸ್ವಲ್ಪ ತೊಂದರೆ ಆಗ್ತಾಯಿದೆ, ಆಕ್ಸಿಡೆಂಟ್ಸ್ ಆಗೋ ಚಾನ್ಸಸ್ ಇದೆ ಅಂತ ನಮಗೆ ಮನವಿಗಳು ಬಂದರೆ ಸಾಮಾನ್ಯವಾಗಿ ನಾವು ಪರಿಶೀಲನೆ ಮಾಡಿಬಿಟ್ಟು ಅದನ್ನು ನಮಗೆ ಸಂಬಂಧಪಟ್ಟ ಇಲಾಖೆಗೆ ಕೊಡ್ತೀವಿ, ಅದರಿಂದ ಬರ್ತದೆ. ಬಟ್ ಸಾಮಾನ್ಯವಾಗಿ ನಾವು ಏನು ನೋಡ್ತಾ ಇದ್ದೀವಿ ಅಂದರೆ, ಇತ್ತೀಚೆಗೆ
ಜನ ಸ್ವಲ್ಪ ಸಣ್ಣ ಪುಟ್ಟ ಆಕ್ಸಿಡೆಂಟ್ ಆದರೂ ಸಹ ಜನ ರೋಡಲ್ಲಿ ಬಂದು ರಸ್ತೆ ರೋಕು ಮಾಡಿ ಒಂದು ಪ್ರೆಷರ್ ಹಾಕುವಂಥದ್ದು, ಅಂದರೆ ಇಲ್ಲಿ ದಯಮಾಡಿ ಇಮಿಡಿಯೇಟ್ಲಿ ಹಾಕ್ಕೊಡ್ಬೇಕು ಅಂತ ನಾವು ಇದು ಮಾಡ್ತಾರೆ. ಇದು ನಾವು ಪರಿಶೀಲನೆ ಮಾಡ್ತೀವಿ ಅಂತ ಹೇಳ್ತೀವಿ, ಬಟ್ ಮೆನಿ ಟೈಮ್ಸ್ ಏನಾಗುತ್ತೆ, ನಮ್ಮ ಒಂದು ರೀತಿ ಅವಿಸ್ತಿತ್ವವಾಗಿರುವಂತಹ ಒಂದು ಸಾರ್ವಜನಿಕರು ಕೂಡ ಇದರ ಬಗ್ಗೆ ಗಮನ ಹರಿಸಬೇಕಾಗುತ್ತೆ, ಸಾರ್ವಜನಿಕರಿಗೂ ಕೂಡ ಇದರ ಬಗ್ಗೆ ಒಂದು ಕಳಕಳಿ ಇರಬೇಕಾಗುತ್ತೆ. ರಸ್ತೆಯಲ್ಲಿ ತಮ್ಮಿಂದ ತಾವೇ ನಾವು ಒಂದು ರಸ್ತೆ ಉಬ್ಬುಗಳನ್ನು ಹಾಕ್ಕೊಂಡ್ರೆ ಯಾವೆಲ್ಲ ಅವಾಂತರಗಳಾಗುತ್ತೆ ಅನ್ನುವಂಥದ್ದು. ಯಾವ ರೀತಿ ಡಿಮ್ಯಾಂಡ್ ಇದೆ ಸರ್ ಈ ರಸ್ತೆ ಉಬ್ಬುಗಳನ್ನು ಹಾಕ್ಕೊಳ್ಳೋದಕ್ಕೆ ಹಾಕೋದಕ್ಕೆ, ಅಥವಾ ಈ ಅವೈಜ್ಞಾನಿಕವಾಗಿ ಯಾಕೆ ಆಗುತ್ತೆ? BBMP ಇದರ ಬಗ್ಗೆ ಯಾವುದೇ ಎಚ್ಚರಿಕೆ ವಹಿಸೋದಿಲ್ವಾ? ಮುಖ್ಯವಾಗಿ ಮೊದಲು ನಾವು ಏನು ತಿಳಿಸ್ಬೇಕು ನಮ್ಮ ಬೆಂಗಳೂರಿನ ನಾಗರಿಕರಿಗೆ ಅಂತ ಹೇಳಿದರೆ, ಇಂಡಿಯನ್ ರೋಡ್ ಕಾಂಗ್ರೆಸ್ದು ಸ್ಟ್ಯಾಂಡರ್ಡ್ಸ್ ಅಂತ ಇದೆ. ಒಂದು ರಸ್ತೆ ಉಬ್ಬು ಒಟ್ಟು ಅಗಲ, ಒಟ್ಟು ಲೆಂತ್ ಅಂತ ಏನು ಕರಿತೇವೆ, ಅದು 20 ಅಡಿ ಇರುತ್ತೆ. 20 ಅಡಿನಲ್ಲಿ 10 ಅಡಿ ಮಧ್ಯದಲ್ಲಿರ್ತದೆ, 5 ಅಡಿ ಎರಡು ಕಡೆ ಇಳಿಜಾರುಗಳು, 5 ಅಡಿ ಈ ಕಡೆ, 5 ಅಡಿ ಇನ್ನೊಂದು ಕಡೆ. ಆ 20 ಅಡಿ ಇದ್ದರೆ ಮಾತ್ರ ಅದು ವೈಜ್ಞಾನಿಕ. ಅದಲ್ಲದೆ ಇರುವಂಥ ಎಲ್ಲವೂ ಸಹ ಇಂಡಿಯನ್ ರೋಡ್ ಕಾಂಗ್ರೆಸ್ಗೆ ವಿರುದ್ಧವಾದಂಥದ್ದು. ನಾವು ನೋಡುವಂಥದ್ರಲ್ಲಿ ಬೆಂಗಳೂರಿನಲ್ಲಿ 1573 ಮಾತ್ರ ವೈಜ್ಞಾನಿಕವಾಗಿ ಇಲ್ಲಿವರೆಗೆ ನಿರ್ಮಾಣ ಮಾಡಿರುವಂಥದ್ದು 1573. ಉಳಿದಂಥ ಎಲ್ಲವೂ ಸಹ ಅವೈಜ್ಞಾನಿಕ. ಬೆಂಗಳೂರು ಮಹಾನಗರ ಪಾಲಿಕೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಆದಾಗ ಬೇರೆ ಬೇರೆ ವಿಭಾಗಗಳು ನಮಗೆ ಸೇರಿಕೊಂಡವು. ಅವುಗಳಿಂದಾಗಿ ಆ ಕೆಲವು ಸ್ಥಳಗಳಲ್ಲಿ ಇನ್ನೂ ಸಹ ವೈಜ್ಞಾನಿಕವಾಗಿ ಈ ರಸ್ತೆ ಉಬ್ಬುಗಳನ್ನು ರೋಡ್ ಹಾಂಪ್ಸನ್ನು ಮಾಡಲಿಕ್ಕೆ ಆಗಿಲ್ಲ. ಹಾಗಂತ ಜನ ಏನು ಮಾಡ್ತಾರೆ, 20 ಅಡಿ ಇರುವಂಥದ್ದು ಏನು ಸ್ಟ್ಯಾಂಡರ್ಡ್ಸ್ ಇದೆ, 2 ಅಡಿನಲ್ಲಿ ಒಂದು ಉಬ್ಬನ್ನು ಹಾಕಿಬಿಡ್ತಾರೆ, ಲಂಪ್ಸ್ ಹಾಕ್ತಾರೆ. ಮತ್ತು ಅದರ ಎತ್ತರ ಆಲ್ಮೋಸ್ಟ್ 1 ಫುಟ್ ಇರ್ತದೆ. ಜೀವಕ್ಕೆ ಅಪಾಯ ಮಾಡುವಂಥ ಯಾವುದೇ ಒಂದಿದ್ದರೆ ಅದರಂಥ ಉಬ್ಬು ಇನ್ಯಾವುದೇ ಇರೋದಿಲ್ಲ. ತಕ್ಷಣ ಯಾವುದೇ ವೆಹಿಕಲ್ಲು ಫ್ಲೈ ಆಫ್ ಆಗಿದ ಕೂಡಲೇ ನೆಕ್ಸ್ಟ್ ಎಲ್ಲಿ ಲ್ಯಾಂಡ್ ಆಗ್ತಾನೆ ಅಂತ ಗೊತ್ತಿರೋದಿಲ್ಲ, ಸಾವು ಖಚಿತ. ಯಾವುದೇ ಕಾರಣಕ್ಕೂ ರಸ್ತೆ ಉಬ್ಬುಗಳನ್ನು ನೀವು ಹಾಕಬೇಡಿ. ಓಕೆ, ಬಹಳ ಸೊಗಸಾದ ಮಾತನ್ನು ಎಲ್ಲರೂ ಕೂಡ ಹೇಳಿದರು. ಗೃಹ ಸಚಿವರು ಹೇಳುವ ಪ್ರಕಾರ ಗೃಹ ಸಚಿವರಿಗೂ ಕೂಡ ಇಡೀ ಒಂದು ಬೆಂಗಳೂರಿನ ಉಸ್ತುವಾರಿ ಇರುತ್ತೆ, ಜೊತೆಗೆ ಅವರು ಗೃಹ ಸಚಿವರು ಕೂಡ, ಇಡೀ ರಾಜ್ಯದ ಗೃಹ ಸಚಿವರು ಕೂಡ, ಅವರ ಕಳಕಳಿ ಕೂಡ ಗೊತ್ತಾಗುತ್ತೆ. ಹಾಗೆಯೇ ಜ್ಯೋತಿ ಪ್ರಕಾಶ್ ಮಿರ್ಜಿಯವರು ಕೂಡ ಹೇಳಿದರು, ಸಲೀಮ್ ಅವರು ಕೂಡ ಹೇಳಿದರು, ಶಂಕರಲಿಂಗೇಗೌಡರು ಕೂಡ ಹೇಳಿದರು. ಹಾಗೆಯೇ ಸಾರ್ವಜನಿಕರು ಯಾವ ರೀತಿ ಕೈಜೋಡಿಸಬೇಕಾಗತ್ತೆ ಒಂದು ಸರ್ಕಾರದ ಜೊತೆ, ಒಂದು ವ್ಯವಸ್ಥೆ ಜೊತೆ ಅನ್ನೋದನ್ನು ಕೂಡ ಮನವರಿಕೆ ಮಾಡಿಕೊಟ್ಟಿದ್ದಾರೆ. ಬಣ್ಣನು ಬಳ್ಳಿ ಎಲ್ಲ ಏನಿಲ್ಲ, ಯಾರನ್ನ ಗರ್ಭಿಣಿಯವರು ಟೂ ವೀಲರಲ್ಲಿ ಬರ್ತಾ ಇರ್ತಾರೆ, ಒಂದು ಸಡನ್ನಾಗಿ ಅಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆದರೆ ಅಲ್ಲೇ ಡೆಲಿವರಿನೂ ಆಗ್ಬಿಡುತ್ತೆ. ಅಂದರೆ 10 ಜನ ಬಿದ್ದ ಮೇಲೆ ಪೈಂಟ್ ಹಾಕೋದು ಸರಿ ಕಾಣಲ್ಲ.